ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಎಂ ಮುಳಗಟ್ಟಿ. ಧಾರವಾಡ ನಗರದಲ್ಲಿಂದು ಸುದ್ದಿಗೋಷ್ಠಿ, ಬಿಲ್ಟ್ ಎಕ್ಸ್ಪೋ, ಕಟ್ಟಡ ಸಾಮಗ್ರಿಗಳ ಗೃಹ ಅಲಂಕಾರಿಕ ವಸ್ತು ಪ್ರದರ್ಶನ ಧಾರವಾಡ ನಗರದಲ್ಲಿ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಲೋಕಲ್ ಸೆಂಟರ್ ಧಾರವಾಡ ಹಾಗೂ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಇಂಡಿಯಾ ಸ್ಥಾನಿಕ ಸಂಸ್ಥೆ ಧಾರವಾಡ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬಿಲ್ಟ್ ಎಕ್ಸ್ಪೋ 2021 ಕಟ್ಟಡ ಸಾಮಗ್ರಿಗಳ ಹಾಗೂ ಗೃಹ ಅಲಂಕಾರಿಕ ವಸ್ತುಗಳ ಪ್ರದರ್ಶನವನ್ನು ನಗರದ ಕಲಾಭವನ ಆವರಣದಲ್ಲಿ ಇದೇ ದಿನ 17-19 ಏರ್ಪಡಿಸಲಾಗಿದೆ ಎಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರಿಂಗ್ ಲೋಕಲ್ ಸೆಂಟರ್ ಧಾರವಾಡ ಅಧ್ಯಕ್ಷರಾದ ಸುನೀಲ್ ಜೆ ಬಾಗೇವಡಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಪ್ರದರ್ಶನವನ್ನು ಮುಖ್ಯ ಅಭಿಯಂತರಾದ ಶಂಕರ್ ಗೌಡ, ಎಸ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು, ದಕ್ಷಿಣ ಹಿಂದಿ ಪ್ರಚಾರ ಸಭಾ ಅಧ್ಯಕ್ಷರು ಹಾಗೂ ಪಾಲಿಕೆ ಸದಸ್ಯರಾದ ಹಿರೇಶ್ ಅಂಚಡಿಗಿರಿ ಉದ್ಘಾಟಿಸುವರು ಎಂದರು. ಈ ಪ್ರದರ್ಶನವು ದಿನಾಂಕ 17 ರಾತ್ರಿ 8:30 ದಿನಾಂಕ 18 ಹಾಗೂ 19 ಹಾಗೂ 10:00 ರಾತ್ರಿ 8:30 ಸರ್ವರಿಗೂ ಪ್ರದರ್ಶನ ಉಚಿತವಾಗಿದೆ. ಈ ಪ್ರದರ್ಶನದಲ್ಲಿ 56 ಮಳಿಗೆಗಳಿದ್ದು ಈ ಮಳಿಗೆಗಳಲ್ಲಿ ರಾಷ್ಟ್ರೀಯ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಉತ್ಪನ್ನಗಳು ಪ್ರದರ್ಶನದ ಉದ್ದೇಶವಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಅಸೋಸಿಯೇಷನ್ ಉಪಾಧ್ಯಕ್ಷ ದಾಮೋದರ್ ಹೆಗಡೆ, ಕಾರ್ಯದರ್ಶಿ ಅರುಣ್ ಕುಮಾರ್ ಶಿಲ್ವಂತ, ಸಿದ್ದನ್ಗೌಡ ಪಾಟೀಲ್, ಸಂಯೋಜಕರಾದ ಕಬೀರ್ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ಕಟ್ಟಡದ ಟ್ರಾನ್ಸ್ಫಾರ್ಮೇಷನ್ ನಾವು 30 ಇಂಜಿನಿಯರಿಂಗ್ ಕಾಲೇಜ್ ಕಲ್ತಿದ್ವಿ. ಸೊ ಅವತ್ತಿನ ಮಟ್ಟಿಗೂ ಇವತ್ತಿನ ಮಟ್ಟಿಗೆ ತುಂಬಾ ಬಂದಾಗಿದೆ. ಮತ್ತೆ ಒಂದು ನಮ್ಮ ಪುರಾತನ ಕಾಲದಲ್ಲಿ ಅಂದ್ರೆ ಒಂದು ನಮ್ಮ ಫಾದರ್ ಟೈಮಲ್ಲಿ 2 ಫುಟ್ ಬಡಿಯುತ್ತಿದ್ದು, ಈಗಿನ ಯುವತ್ತಲ್ಲಿ ನಮ್ಗೆ 6-9-9 ಈಗ ಬಡ ಬರ್ತದೆ. ಅದಷ್ಟೇ ಅಲ್ಲ, ಕಟ್ಟಡ ಸಾಮಗ್ರಿಗಳಲ್ಲಿ ಈಗ ನಿಮ್ಗೆ ಮೊದಲು ನಾವು ಕಟ್ಟಿಗೆ ಯೂಸ್ ಮಾಡ್ತೀವಿ, ಈ ಕಟ್ಟಿಗೆ ಬಂದು ಅಲ್ಯೂಮಿನಿಯಂ ಮಾಡ್ತೀವಿ, ಈಗ ನೆಟ್ಟಿಗೆ ಯೂರ್ ಪಿ ಸಿ ಬಂದಿದೆ, ಮತ್ತೆ ಹಾಗೆ ಡಬ್ಲ್ಯೂ ಪಿ ಸಿ ಅಂತ ಬಂದಿದೆ. ಅಂದ್ರೆ ಎಲ್ಲ ಮಟೀರಿಯಲ್ಸ್ ಅಲ್ಲಿ ಬದಲಾವಣೆಗಳು ಆಗ್ತಾ ಇದೆ. ಸೊ ಮತ್ತೆ ಈಗ ನೋಡಬೇಕು, ಈಗ ಮತ್ತೆ ನಾವು ಪೇಂಟ್ ಮಾಡುವಾಗ ನಾರ್ಮಲ್ ಪೇಂಟ್ ಮಾಡ್ತಿದ್ವಿ, ಈಗ ಅದ್ರಲ್ಲಿ ವಾಕೆಟ್ ಪುಟ್ಟಿ ಅಂತ ಬಂದು ನಮ್ಮದು ಲಾಕೆ ಇದ್ದೀವಿ ವಾಕೆಟ್ ಬಂದು ಹೀಗೆ ಇದ್ರಲ್ಲಿ ನಾವು ಟೋಟಲಿ ಇದರಲ್ಲಿ ಎಲ್ಲ ಫೀಲ್ಡ್ ಅಲ್ಲಿ ಎಲ್ಲ ಮಟ್ಟಿಗಳು ಚೇಂಜ್ ಆಗ್ತದಾಗಿ. ನಾವು ಕಲಿಯುವಾಗ ನಾವು ಪ್ರಾಕ್ಟೀಸ್ ಚಲೋ ಮಾಡಿದಾಗ ಯಾವಾಗೂ ಇರಲಿಲ್ಲ, ಇಂಬತ್ತು ಇಟ್ಟಿಗೆ ಗೋಡೆ ಬಿಟ್ಟು ಬೇರೆ ಏನಿಲ್ಲ, ಈಗ ಇಟ್ಟಿಗೆ ಗೋಡೆನೂ ಬೇಡ, ಲೋಡ್ ಕಡಿಮೆ ಆಗಲಿ ಅಂತ ಯಾಕಂದ್ರೆ ನಾವು ಹೈ ಫ್ಲೋರ್ ಹೋಗ್ತಾ ಇದ್ದೀವಿ ಬಿಲ್ಡಿಂಗ್ಗಳು. ಸೊ ಲೋಡ್ ಕಡಿಮೆ ಆಗಲಿ ಅಂತೇಳಿ ವೈ ಆರ್ ಗೋಯಿಂಗ್ ವಿತ್ ಲೈಟ್ ವೆಯಿಟ್ ಬಾಕ್ಸ್. ಇಂಥವು ಮಟ್ಟಿಗಳೆಲ್ಲ ನಮಗೆ ಅಂತ ಟೋಟಲ್ ನಮಗೆ ಗೊತ್ತಿರುತ್ತೆ ಯಾವ್ಯಾವ ಬಿಲ್ಡಿಂಗ್ ಮಾಡಿರ್ತಾರೆ ಕಂಪ್ನಿಯವರು ಮತ್ತು ಉತ್ಪಾದಕರಿಗೆ ಈ ತಮ್ಮ ವಸ್ತುಗಳನ್ನ ಜನಕ್ಕೆ ಹೆಂಗೆ ಪರ್ಚೇಸ್. ಸೊ ಈಗ ನಿಮಗೆ ಗೊತ್ತಿರಬೇಕು, ಬಾಂಬೆಯಲ್ಲಿ ಬೆಂಗಳೂರಲ್ಲಿ ಹೆಚ್ಚಿನ ಸೆಂಟರ್ಗಳಿವೆ, ಅಲ್ಲಿ ವರ್ಷ ಆಕ್ಟಿವೇಷನ್ ಮಾಡ್ತಾರೆ, ಅಲ್ಲಿ ಎಲ್ಲ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಮ್ಮ ದಾವಣಗೆರೆ ಸಿಟಿಯಲ್ಲಿ ನಮ್ಮ ಅಸೋಸಿಯೇಷನ್ ಪರವಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಆದಷ್ಟು ಎಲ್ಲ ಕಂಪ್ನಿಗಳಿಗೆ ಕಲಿಸಿ ತಮ್ಮ ತಮ್ಮ ಪ್ರಾಡಕ್ಟ್ಗಳನ್ನ ಡಿಸ್ಪ್ಲೇ ಮಾಡಲಿ. ಗೊತ್ತಿರಬೇಕು ಲೈಟ್ಗಳು ಹೇಗಿತ್ತು, ಮತ್ತೆ ಸ್ವಿಚ್ ಬಟನ್ ಇಲ್ಲ, ಈ ಹೆಂಗಿದೆ ಸೆನ್ಸರ್ ಮೇಲೆ ಇರ್ತವೆ ಲೈಟ್ಸ್, ನಾವು ಜಸ್ಟ್ ಎಂಟರ್ ತಕ್ಷಣ ಲೈಟ್ ಹತ್ತಿರ. ಸೊ ದಿಸ್ ಇಸ್ ಅ ರೆವಲ್ಯೂಷನ್ ಇನ್ ಎವ್ರಿ ಫೀಲ್ಡ್ ಕನ್ಸ್ಟ್ರಕ್ಷನ್ ಲೈನಲ್ಲಿ. ಸೊ ಅದನ್ನ ನಮ್ಮ ಧಾರವಾಡದಲ್ಲಿ ಎಲ್ಲ ಜನರು ಮನೆ ಕಟ್ಟೋರಾಗ್ಲಿ ಮತ್ತು ಇಂಟೀರಿಯರ್ ಡೆಕೋರೇಷನ್ಸ್ ಮಾಡ್ತಾ ಇದ್ದಾರೆ ಅವರು, ಅದರಲ್ಲಿ ಸಾಕಷ್ಟು ಚೇಂಜಸ್ ಇಲ್ಲ. ಸೊ ಅಂಥವ್ರೆಲ್ಲರೂ ತಮ್ಮ ತಮ್ಮ ಮಟೀರಿಯಲ್ಗಳನ್ನ ಎಕ್ಸಿಬಿಟ್ ಮಾಡಲಿಕ್ಕೆ ದಿಸ್ ಇಸ್ ದ ಪ್ಲಾಟ್ಫಾರ್ಮ್ ದಟ್ ವಾಟ್ ವಿ ಆರ್ ಕ್ರಿಯೇಟಿಂಗ್. ಸೊ ತಮ್ಮೆಲ್ಲ ಕೇಳ್ಕೊಳ್ಳೋದೇನಂದ್ರೆ ಇದನ್ನು ನಾವು ಈ ಸರಿ ಮಾಡುವಾಗ ಏಪ್ರಿಲ್ ಮಾಡಬೇಕು ಮಾಡಿದ್ವಿ, ತಮಗೆ ಗೊತ್ತಿದೆ ಮೊದಲೇ ನ್ಯೂಸಲ್ಲಿ ಕವರ್ ಮಾಡಿದ್ವಿ. ಅವಾಗ ಏನಾಯ್ತು, ಡಿ ಸಿ ಗಳ ಪರ್ಮಿಷನ್ ತಗೊಂಡಿದ್ದೀವಿ, ಎಲ್ಲ ಆಗ್ತಿತ್ತು. ಬಟ್ ಆ ಜನಕ್ಕೆ ಭಯ ಹೇಗಿತ್ತು ಅಂತಂದ್ರೆ ಎಲ್ಲಿ ಹೊರಗೋದು ಪಾವಮ್ ಇತ್ತು, ನಾವು ಸುಮ್ಮನೆ ಎಕ್ಸ್ ಮಾಡಿ ಹುಟ್ಟಿದ ಯೂಸ್ ಆಗಲಿಲ್ಲ ಬೇಡ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ. ಈಗ ಈಗಲೂ ಸಹ ನಾವು ವಿತ್ ಡಿ ಸಿ ಪರ್ಮಿಷನ್ ತಗೊಂಡು ಪೂರ ಸ್ಯಾನಿಟೈಸ್ ಮಾಡಿ ಈ ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಸೊ ಅಂದ್ರೆ ನಾವು ಟೇಕ್ ಕೇರ್ ಆಫ್ ಎವ್ರಿಬಡಿ ಅದು ನೋಡ್ಕೊಂಡು ಜನಕ್ಕೆ ಮನೆ ಕಟ್ಟೋದಾಗಿದೆ. ಯಾಕಂದ್ರೆ ನಾವು ಹೀಗೆ ಹೊಟ್ಟರೆ ಎಷ್ಟು ದಿವಸ ಹೋಗುದು ಏನು ಗೊತ್ತಿಲ್ಲ. ಬಟ್ ನಾವು SMS ಅಂತ ನಾವು ಏನಂತ SMS ಅಂತಿದ್ದಲ್ಲ ಅದು ಏನು ಮಾಡ್ಕೊಂಡು ನಾವು ಸ್ಯಾನಿಟೈಸರ್ ಆಗಿ ಇದಾಗಿ ನಮ್ಮ ಟಾಯ್ಲೆಟ್ನು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ಇವೆಲ್ಲ ಪ್ರಿಕಾಷನ್ ತಗೊಂಡು ದಾವಣಗೆರೆ ಎಲ್ಲ ಜನಕ್ಕೆ ಹೊಸ ಹೊಸ ಮಟ್ಟಗಳೆಲ್ಲ ತೋರಿಸಿ ಅವ್ರು ತಮ್ಮ ತಮ್ಮ ಕಟ್ಟಡದಲ್ಲಿ ಕರ್ಕೋಬೇಕು ಅಂತೇಳಿ ಈ ಇದನ್ನು ನಾವು ಇಂಪ್ಲಿ ಮಾಡಿದ್ದೀವಿ. ಸೊ ತಮ್ಮೆಲ್ಲರಿಗೂ ಕೆಳಗಡೆಯಿಂದ ಕೇಳ್ಬೋದೇನಂದ್ರೆ ಆದಷ್ಟು ಹೆಚ್ಚಿಗೆ ತಮ್ಮ ಪೇಪರಲ್ಲಿ
ಜನಕ್ಕೆ ಗೊತ್ತು ಗೊತ್ತಾಗೋ ಮಾಡಿದರೆ ಇವರು ಟೇಕ್ ದ ಅಡ್ವಾಂಟೇಜ್ ಆಫ್ ದಿಸ್, ಅದನ್ನು ಉಪಯೋಗ ಆಗಲಿ ಆಗಲಿ ಜನರಲ್ಲಿ, ಯಾಕೆ ನಾವು ಯಾವ ಪರ್ಪಸಿಗೆ ಮಾಡಿದ್ದೀವಿ ಅದು ಆಗುತ್ತೆ ಅಂತ ನಾನು ಹೇಳ್ತೀನಿ. ಮತ್ತು ಈಗ ಫಾರ್ ಎಕ್ಸಾಂಪಲ್, ನಮ್ಮ ಪರಿಚಯ ಭಾಳ ದಿನ ಇರಲಿಲ್ಲ, ಗ್ಯಾಸ್ ಹತ್ತಾಕಿ ಒಂದು ಎಕ್ಸಿಬಿಷನ್ ಮಾಡಿದ್ವಿ, ಅವಾಗ ನನಗೆ ಗೊತ್ತಿಲ್ಲ ಬಸವರಾಜ ಇದ್ರಮಠ ನನ್ನ ಪರಿಚಯ ಇರಲಿಲ್ಲ. ಅವ್ರು ಹೋಗಿ ಒಂದು ಆರ್ಟಿಕಲ್ ಮನ್ ನೋಡಿದೆ ಅದರಲ್ಲಿ, ಬಟ್ ನಾನು ಇದರಲ್ಲಿ ಹಾಕಿದ್ದೆ ನೋಡಿದೆ ಇಷ್ಟು ಚೆನ್ನಾಗಿ ಅವ್ರು ಇದು ಮಾಡಿದ್ರೆ ಅಂದರೆ ಈ ಹ್ಯಾಡ್ ಟು ವಿಸಿಟೆಡ್ ಆಲ್ ಸ್ಟಾಲ್ಸ್ ಆ ಬೆಳಗಿನ ಕೇಳಿ. ಈಗ ನಾವು ಹೆಂಗೆ ಮಾಡ್ತೀವಿ ಅಂದರೆ ಈಗ ನಾವು ಮದ್ದಿನಾಗಿ ಬೆಳಗ್ಗೆ ಕೇಳಿ ನಾವು ಮೇಲ್ಕೊಂತಿದ ಮೇಲೆ ಬೆಳಗ್ಗೆ ಕೇಳಿ ಮಾಡ್ತೀವಿ. ಅದೇ ಟೈಮ್ ಈಗ ನಮ್ಮಲ್ಲಿ ಯಾವ ಪವರ್ ಇಟ್ಟಿದ್ದಾರೆ ಅಂದರೆ ಸೂರ್ಯನ ಕಿರಣ ಅವರು ರಿಫ್ಲೆಕ್ಟ್ ಮಾಡಿ ನಮ್ಮ ಇದನ್ನು ನ್ಯಾಚುರಲ್ ಆಗಿ ಟೇದಲ್ಲಿ ಲೈಟ್ ಹಚ್ಚಿ ಮಾಡೋದು, ಆ ಒಂದು ನಿಟ್ಟಿನಲ್ಲಿ 10 ಪ್ರೊಡಕ್ಟ್ಗಳು ತಯಾರು ಮಾಡ್ತಾರೆ. ಆ ಟೈಪ್ ಜನ ಭಯ ಇದೆ ಅಂದರೆ ಇದನ್ನು ಇನ್ನೊಂದು ಈಗ ಸ್ಪ್ರಿಟ್ ಟ್ಯಾಂಕ್ ಆಗಲಿ ವಾಟರ್ ಟ್ಯಾಂಕ್ಸ್ ಆಗಲಿ ಮತ್ತೆ ನಾವು ನಾರ್ಮಲ್ ಹೆಂಗೆ ಮಾಡ್ತಿದ್ವಿ ಬಾಡಿ ಮೇಲೆ ಕೊಡ್ತೀವಿ, ಈಗ ಅದರಲ್ಲಿ ರೆವಲ್ಯೂಷನ್ ಬಂದಿದೆ. ಈಗ ನಮ್ಮ FRP ಕಂಪ್ನಿಯಿಂದ ಬಯೋಡೈಜೆಸ್ಟಿವ್ ಸೆಪ್ರೇಟ್ ಟ್ಯಾಂಕ್ ಸ್ಟಡಿ ಮಾಡಿದ್ದಾರೆ, ಕಂಪ್ನಿ ಫ್ರಮ್ ಗೋವಾ, ಆ ಕಂಪ್ನಿಯವರು ಬಂದು ತಮ್ಮ ಪ್ರಾಡಕ್ಟ್ ಕೊಡ್ತಾರೆ. ಇದನ್ನು ಟಾಯ್ಲೆಟ್ಸ್ ರೆಡಿಮೇಡ್ ಟಾಯ್ಲೆಟ್ಸ್ ಇದೆ, ಈಗ ಒಂದು ರೆಡಿಮೇಡ್ ಟಾಯ್ಲೆಟ್ ಕಟ್ಟಬೇಕಾದ್ರೆ ಇಲ್ಲ ಅದು ಇಟ್ ಕ್ಯಾನ್ ಬಿ ಮೂವೇಬಲ್, ಅಂಥದ್ದು ಅವ್ರನ್ನೂ ಎಲ್ಲ ಬರ್ತಾ ಇದ್ದಾರೆ. ಸೊ ಅಂದರೆ ದಿಸ್ ಆರ್ ನ್ಯೂ ಥಿಂಗ್ಸ್, ತಾವಷ್ಟ ಜನ ಆಗ್ತಲ್ಲ ನಮಗೂ ಕಲಿಯುವಂಥವ್ರು ಭಾಳ ಇರ್ತದೆ ಅದರಲ್ಲಿ. ಸೊ ಒಂದು ಅಪ್ಡೇಷನ್ ಆಫ್ ದ ನಾಲೆಜ್ ದೆನ್ ನಮಗೆ ಈ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಏನೇನು ಚೇಂಜ್ ಆಗಿದೆ ಅಂದರೆ ನಾವು ಮುದ್ದಾನಾಗಿ ಅಂಥವ್ರನ್ನೆಲ್ಲ ಹುಡುಗಿ ಅಂಥವ್ರನ್ನ ಕಲಿಸಿದ್ದೀವಿ. ಸೊ ಇದನ್ನು ಎಲ್ಲರೂ ಯೂತ್ ಹೋಗ್ಬೇಕು ಅಂತ ಮತ್ತು ಅವ್ರ ಜನತೆ ಅಂತೇಳಿ ಮನೆ ಕಟ್ಟೋದಾಗಿದ್ದಾಗ ಅಂತೇಳಿ ನಾವು ಇದೊಂದು ಎಕ್ಸ್ಪೋ ಮಾಡಿದ್ದೀವಿ. ಸೊ ತಮ್ಮೆಲ್ಲ ಇದು ಮುಖ್ಯ ಕಾರಣ ಅಂದರೆ ಯುವರ್ ದ ಪೀಪಲ್ಸ್ ಹೂ ರೀಚ್ ಈಚ್